ಕಾವೇರಿ ಕಣಿವೆಯಲ್ಲಿರತಕ್ಕಂತ ಎಲ್ಲಾ ಜಲಾಶಯಗಳು ಖಾಲಿ ಆಗಿದಾವೆ. ಈ ಸಂದರ್ಭದಲ್ಲಿ ನಮಗೆ ನೀರಿಲ್ಲ, ಕುಡಿಯುವ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ಕಾವೇರಿ ನದಿ ನೀರು ಪ್ರಾಧಿಕಾರ ಸಮಿತಿ ಈಗಾಗಲೇ ತಮಿಳುನಾಡಿಗೆ ಎಲ್ಟಿಎಂಸಿ ನೀರು ಬಿಡಬೇಕು ಅನ್ಕೊಂಡು ಯಾವ ಅರ್ಥದಲ್ಲಿ ಹೇಳಿದ್ರೆ ಗೊತ್ತಿಲ್ಲ ಈಗಾಗಿ ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ನಾವು ಬರ ಪರಿಸ್ಥಿತಿ ಇರೋದ್ರಿಂದ ರೈತರು ಸಹ ಭಾರಿ ಸಂಕಷ್ಟದಲ್ಲಿದ್ದಾರೆ. ನಮಗೆ ನೀರಿಲ್ಲ, ಈಗಾಗಲೇ ಬೆಂಗಳೂರಿಗೆ ಒನ್ ಟಿ ಎಂ ಸಿ ನೀರು ಕೊಡಬೇಕು, ಬೆಂಗಳೂರಿಗೂ ಸಹ ಕುಡಿಯೋಕೆ ನೀರಿಲ್ಲದ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಏನು ನದಿ ನೀರು ಪ್ರಾಧಿಕಾರ ಸಮಿತಿ ಹೇಳಿದೆ ಏಳು ಟಿ ಎಂ ಸಿ ನೀರು ಕೊಡಬೇಕು ಅಂತ ಅದನ್ನ ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು, ಕೊಡಬಾರ್ದು. ಯಾಕೆಂದ್ರೆ ಮುಖ್ಯವಾಗಿ ನಮ್ಮ ರೈತರನ್ನ ಉಳಿಸ್ಕೊಳ್ಳೋ ಅಂತ ಕೆಲಸನ ನಮ್ಮ ನಾಡಿನ ಯಜಮಾನ ಮಾಡಬೇಕು. ಯಾಕೆಂದ್ರೆ ಈಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಒಂದನಿ ನೀರನ್ನು ಸಹ ತಮಿಳುನಾಡಿಗೆ ಬಿಡಬಾರ್ದು. ಯಾಕೆಂದ್ರೆ ಇಲ್ಲಿನ ರೈತರು ಭಾರಿ ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಎಲ್ಲ ಬರ ಪರಿಸ್ಥಿತಿನ ಈಗಾಗಲೇ ಸರ್ಕಾರದಿಂದನೇ ಅನೇಕ ತಾಲೂಕುಗಳನ್ನ ಬರ ಇದೆ ಅನ್ಕೊಂಡು ಘೋಷಣೆ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೇನಾದರೂ ತಮಿಳುನಾಡಿಗೆ ನೀರು ಬಿಟ್ಟಿದ್ದೇ ಆಯಿತು ಅಂದರೆ ಮುಂದಿನ ದಿನಗಳಲ್ಲಿ ಕುಡಿಯೋದಕ್ಕೆ ನೀರಿರಲ್ಲ. ಹಾಗಾಗಿ ಇವತ್ತು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಏನೀಗ ಪ್ರಾಧಿಕಾರ ಘೋಷಣೆ ಮಾಡಿದೆ ಎಲ್ ಟಿ ಎಂ ಸಿ ನೀರು ಕೊಡಬೇಕು ಅಂತ, ಯಾವುದೇ ಕಾರಣಕ್ಕೂ ಬಿಟ್ಕೊಡ್ದು ಅಂದ್ಕೊಂಡು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾದ್ರೂ ಇದಕ್ಕೂ ಸಹ ಜನರು ಭಾವನೆಗೆ ಧಕ್ಕೆ ತರುವಂಥ ಕೆಲಸನ ಸರ್ಕಾರ ಮಾಡಿ ಏನಾದರೂ ನೀರು ಬಿಟ್ಟಿದೆ ಆದರೆ ಮುಂದಿನ ದಿನಗಳಲ್ಲಿ ಹಾಗಂತ ಅನಾಹುತಗಳಿಗೆಲ್ಲ ರಾಜ್ಯ ಸರ್ಕಾರನ ಹೊಣೆ ಹಾಕಬೇಕಾಗುತ್ತೆ. ಯಾಕೆಂದರೆ ಇದುವರೆಗೂ ಸಹ ಗೊತ್ತಿದ್ದು ಗೊತ್ತಿಲ್ಲದಲ್ಲೇ ನಾವು ಸುಮ್ಮನೆ ಇದ್ದೀವಿ. ಅನೇಕ ಈಗಾಗಲೇ ಹೆಚ್ಚಿನದಾಗಿ ನೀರನ್ನ ತಮಿಳುನಾಡಿಗೆ ಬಿಟ್ಟಿದ್ದಾರೆ, ಆದರೂ ಸಹ ಸುಮ್ಮನಿದ್ವಿ. ಆದರೂ ಇನ್ನು ಮುಂದೆ ಸಹ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಇದು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಥರದಾದರೂ ಸಹ ಉಗ್ರವಾದ ಹೋರಾಟನ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಹಾಗಾಗಿ ಇವತ್ತು ಒಂದು ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದ್ರ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹೆಸರು ಹೇಳಿ. ಮನು ಕುಮಾರ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ.